ಈಗ ಈ ಏರಿಯಾದಲ್ಲಿ ಭತ್ತ ಅಂತ ಶುಂಠಿ ಗಿಂತಿಂದೆಲ್ಲ ಮಾಡ್ತಾ ಇದಾರೆ ಏರಿಯಾದಲ್ಲಿ, ಒಂದೊಂದು ಏರಿಯಾದಲ್ಲಿ. ಅಲ್ಲಿಗೆ ಈಗ ಫ್ಲಡ್ ಬಂದು ನೀರು ಮಣ್ಣು ಗಿಣ್ಣು ಬಿದ್ದೋಗ್ಬಿಟ್ಟು ಮಾಡಿದ್ದಾರೆ, ಅದಕ್ಕೆ ಯಾವುದೇ ಪರಿಹಾರ ಇದುವರೆಗೆ ಕೊಡ್ತಾ ಇಲ್ಲ ಸರ್ಕಾರ. ಬರೀ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಕೃಷಿ ಮಾತ್ರ ಮಾಡ್ತಾ ಇದಾರೆ. ಕೃಷಿ ಅಂತ ತೊಳೆದ್ರು ಅಲ್ಲಿಗೆ ಇದು ತೋರಿಸ್ತಾ ಇಲ್ಲ ಅವರು, ಭತ್ತ ತೋರಿಸ್ಬೇಕು, ಭತ್ತ ತೋರಿಸ್ ಶುಂಠಿ ಅಂತದ್ದು ಮಾಡುದು ಕೃಷಿ ತಾನೇ ಅದು, ಅದಕ್ಕೂ ಪರಿಹಾರ ಕೊಡ್ಬೇಕಲ್ಲ ಅವರು. ಬಾಳೆ ಮಾಡಿದವರು ತೋಟಗಾರಿಕೆ ಮಾತ್ರ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳೋದು? ಹೌದು, ಹಾರ್ಟಿಕಲ್ಚರ್ ಇಂದ ಬರ್ತಾ ಉಂಟು, ಇದಕ್ಕೆ ಬರ್ತಾ ಉಂಟು. ಅಗ್ರಿಕಲ್ಚರ್ ಮೇನ್ ಕೊಡ್ತಾ ಇರೋ ಪರಿಹಾರ ಕೊಡ್ಬೇಕಿರೋದು ಅಂತದಕ್ಕೆ ಕೊಡ್ಬೇಕಾಗುತ್ತೆ. ಅದನ್ನ ದಯವಿಟ್ಟು ತಹಶೀಲ್ದಾರ್ ಅವರು, ಜಿಲ್ಲಾಧಿಕಾರಿ ಅವರು ಅದನ್ನು ಇದು ಮಾಡ್ಬಿಟ್ಟು ಸರ್ಕಾರದ ವತಿಯಿಂದ ಅದನ್ನ ಕೊಡುವಂತ ವ್ಯವಸ್ಥೆನ ಮಾಡ್ಲೇಬೇಕು ಅವರು ಅಂತ ಹೇಳೋದಕ್ಕೆ ಮಾಡದಿದ್ರೆ ನಾವು ಅದಕ್ಕೆ ಹೋರಾಟ ಮಾಡಿ ಮಾಡ್ತೀವಿ ಅಂತ ಹೇಳೋದನ್ನ ನಾವು ಈ ಇದರಲ್ಲಿ ಪ್ರೆಸ್ ಮುಖಾಂತರ ಭತ್ತದ ಬೆಳೆಯು ಈಗ ಬೀಜ ಹಾಕಿದ್ರೆ ಕೊಳ್ತಾ ಹೋಗಿದೆ, ಪುನಃ ಬೀಜ ಹಾಕಿದ್ರೆ ಅದು ಚೆನ್ನಾಗಿ ಬಂದಿಲ್ಲ, ಶುಂಠಿ ಕಾನೂರು ಬಾಳಲ್ಲೇ ಈ ಏರಿಯಾದಲ್ಲೆಲ್ಲ ನೀರ್ ನಿಂತು ಇದು ಭತ್ತ ಗಿತ್ತೆಲ್ಲ ಹಾಳಾಗ್ಬಿಟ್ಟಿದೆ, ಶುಂಠಿ ಹಾಳಾಗ್ಬಿಟ್ಟಿದೆ, ಅಲ್ಲ ಅವ್ರೆ ಬಾಳೆಗಳೆಲ್ಲ ಹೋಗ್ಬಿಟ್ಟಿದೆ. ಅಂತವರಿಗೂ ಸಹ ಸ್ವಲ್ಪ ಏನಾದ್ರು ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೈತ ಸಂಘದ ಪಕ್ಕದಿಂದ ನಾವು ನಮ್ಮ ವಲಯದ ಪ್ರಕಾರ ಐದರಿಂದ ಏರಿದ್ರು, ನಮ್ಮಲ್ಲೂ ಮಾಡಿದಲ್ಲಿ ನಮಗೂ ಸಿಗ್ತಾ ಇಲ್ಲ. ಅಲ್ಲಿ ದಯವಿಟ್ಟು ಅದನ್ನ ಮಾಡಿಸಬೇಕು ಅಂತ ಜಿಲ್ಲಾಧಿಕಾರಿಯವರಿಗೆ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಆನೆ ಅವಳಿ ಕಾಡು ಪ್ರಾಣಿಗಳು ಹಾವಳಿ ಜನರಲ್ ಆಗಿ, ಸ್ಪೆಷಲ್ ಆಗಿ ಆನೆ ಜೊತೆಯಲ್ಲಿ ಇದು ಕಾಡು ಕೋಣ ಕಾಟಿ ಬರ್ತದೆ. ಪ್ರಾಣಿಗಳು ಇಂಥದ್ದಂತ ಇಲ್ಲ, ಹಂದಿಯು ಬರುತ್ತೆ, ಕೆಲವು ಇದರಲ್ಲಿ ಮಂಗನ ಹೊಡೆದಿದೆ, ಮಂಗಗಳ ಕಾಟ ಕೆಂಜಿರಿ ಅಂತ ಹೇಳ್ತೀವಿ ಅದಕ್ಕೆ, ಏನ್ ಹೇಳುದು ಕಾಡು ಅಳಿಲು, ಕಾಡು ಅಳಿಲು ಅದು ಇರ್ತದೆ. ಇದು ಯಾವುದು ಒಂದು ನಾಲ್ಕು ಕೆಂಜಿರಿ ಸೇರ್ಕೊಂಡ್ರೆ ಸಾಕು, ಒಂದು 10 ಎಕರೆ ತೋಟಕ್ಕೆ ಒಂದು ಕಿತ್ತಲೆ ಹಣ್ಣು ಕೂಡ ಸಿಕ್ಕೋದಿಲ್ಲ. ಮೇಯ್ನ್ ಆಗಿ ಹೇಳಿದ್ರೆ ಹುಲಿನೂ ಇದೆ ಇದ್ರ ಜೊತೆಗೆ. ಈಗ ಏನಾಗಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ 2 ಪರ್ಲಾಂಗ್ ದೊಡ್ಡ ಇರೋ ಒಂದು ಪರ್ಲಾಂಗ್ ಹಿಂದ್ಗಡೆ ಹೋಗಿ ನಾವು ಒಬ್ಬರೇ ಹೋಗ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ಬಂದಿದೆ. ಹುಲಿಗಳನ್ನು ಮಾಡಿ ಕೆಲವು ವರ್ಷಗಳೇ ಆಗಿದೆ, 10 ವರ್ಷ ಕನಿಷ್ಠ ಆಗಿದೆ. ಅದನ್ನ ಏನು ಮಾಡಿಲ್ಲ, ಅದ್ರದ್ದು ಇದು ಏನು ನಿರ್ವಹಣೆ ಕಾರ್ಯ ಯಾವುದು ಮಾಡಿಲ್ಲ. ಪಕ್ಕದಲ್ಲಿ ಇದು ಸೋಲಾರ್ ಬೇಲಿ ಹಾಕಿದ್ರು, 2 ಸಲ ಮಾಡಿದ್ದಾರೆ ಈಗ ಒಂದು 10-12 ವರ್ಷದಲ್ಲಿ, ಅದೆಲ್ಲ ನೀರಿಗೆ ಹೋಮ ಆಯ್ತು. ಯಾವುದು ಗೊತ್ತಾಯ್ತಾ? ಯಾವುದೇ ನಿರ್ವಹಣೆ ಇಲ್ಲ, ನಿರ್ವಹಣೆ ಅನ್ನೋದೇ ಇಲ್ಲ. ಅದಕ್ಕಾಗಿ ಮೊದಲು ನಾವೀಗ ಆನಕಂದಕವನ್ನು ಕ್ಲೀನ್ ಮಾಡಿ ಬೇಕಾದಷ್ಟು ನಮ್ ಬೆಕ್ಕುಗಳ ತರ ಬಿಡ್ಲಿ. ಟೌನ್ ನಲ್ಲಿ ಕೂಡ ಚಿರತೆಗಳು ಡಿಕ್ಕಿ ಹೊಡೆದು ಅಲ್ಲಿ ಸಾಯೋದು ಇಲ್ಲಿ ಸಾಯೋದು ಕಾಣ್ತಾ ಇದೆ. ಸಂಖ್ಯೆ ಎಷ್ಟಿರ್ಬೋದು ಅಂತ ನಾವೇ ಊಹಿಸ್ಕೊಳ್ಬೋದು. ನಾವು ಮೇನ್ ಆಗಿ ಕಾಡನ ಇದು ತಕೊಳ್ವ, ನಮ್ಗೆ ಇದು ಪ್ರಾಣ ಭಯನೂ ಮತ್ತೆ ಬೆಳೆ ಏನೋ ಸ್ವಲ್ಪ ಎರಡು ಸೇರ್ಕೊಡ್ತದೆ ಕಾಡನ ಅಂತ ಹೇಳಿದ್ರೆ. ಎಷ್ಟು ಜನ 10 ಜನ ಊಟ ಮಾಡ್ಬೋದು ಅಲ್ವಾ? 10 ಜನ ಊಟ, ಅದೇ 3 ಎಕರೆ ಜಾಗದಲ್ಲಿ 100 ಆಳಿಗೆ ಊಟ ಮಾಡಿ ಅಂತ ಹೇಳಿದ್ರೆ ಆಗ್ತದ? ಆಗೋದಿಲ್ಲ. ಆಗೇನಾಗ್ತದೆ, 90 ಜನ ಎಲ್ಲಾದ್ರೂ ವಲಸೆ ಹೋಗ್ಬೇಕು, ಯಾರಾದ್ರೂ ಮನೆ ಹೋಗಿ ಕದ್ದು ತಿನ್ಬೇಕು. ಹೀಗೆ ಇದು ತಾತ್ಕಾಲಿಕಷ್ಟೇ, ಅಷ್ಟು ಆನೆಗಳು ತುಂಬಿಬಿಟ್ಟಿದೆ. ಈಗ ಪ್ರೈವೇಟ್ ಜಾಗದಲ್ಲಿ ಇರೋ ಆನೆಗಳನ್ನೆಲ್ಲ ಫಾರೆಸ್ಟ್ಗೆ ಸೇರಿಸ್ಬಿಟ್ರೆ ಅವರು ಅಲ್ಲಿಯೂ ನಿಲ್ಲೋದಿಲ್ಲ. ಹೊರಗಡೆ ಈಗ ದೊಡ್ಡ ದೊಡ್ಡ ಖಾಸಗಿ ತೋಟದಲ್ಲಿ ಸೇರಿರೋದ್ರಿಂದ ಅದು ಒತ್ತಡ ಸ್ವಲ್ಪ ಫಾರೆಸ್ಟ್ ನಲ್ಲಿ ಕಮ್ಮಿ ಇದೆ. ಈ ಆನೆಗಳಿಗೆ ಪರ್ಯಾಯ ಕಂಡು ಹಿಡಿಯಲೇಬೇಕು ಶಾಶ್ವತವಾಗಿ. ಯಾವ್ದಂತ ಹೇಳಿದ್ರೆ 2-3 ಇದೆ, ಮುಂಚೆ ಸರ್ಕಸ್ ನಲ್ಲಿ ಎಲ್ಲ ಸೇರಿಸ್ತಾ ಇದ್ರು, ದೇವಸ್ಥಾನದಲ್ಲಿ ಸೇರಿಸ್ತಾ ಇದ್ರು, ಅದನ್ನ ಬಿಟ್ಟಿದ್ದಾರೆ. ಅದೇ ಜಾಸ್ತಿ ಕೇರ್ ಮಾಡ್ತಾ ಇರೋದು, ಅವರಿಗೆ ಹುಡುಕಿ ತಿನ್ನೋ ಅಭ್ಯಾಸ ಇಲ್ಲ, ಅವರಿಗೆ ಕೊಟ್ಟಿದ್ದನ್ನ ತಿಂದ ಅಭ್ಯಾಸ. ಅವರೇ ಇಲ್ಲಿ ಹಾಡಿಗಳಿಗೆ ಹೋಗಿ ನೆಟ್ಟಿಗೆ ನುಗ್ತದಲ್ಲ, ಈ ದೇವಸ್ಥಾನದ ಬಿಟ್ಟಿದ್ದು ಸರ್ಕಸ್ ಅಲ್ಲಿ ಬಿಟ್ಟಿದ್ದು, ಅದನ್ನ ನೋಡಿ ಕಾಡಾನೆಗಳು ಬಾಕಿ ಕಾಡಾನೆಗಳು ಕಲಿತಾ ಇದೆ. ಆ ಮಟ್ಟಿಗೆ ಹೋಗಿದೆ ಈಗ. ಅದು ಏನಾದ್ರೂ ಸಂಖ್ಯೆ ನಿಯಂತ್ರಣ ಗೌರ್ಮೆಂಟ್ ಅವ್ರು ಮಾಡಲೇಬೇಕು. ಇನ್ನು ನಾನು ನೋಡಿದ್ದೀನಿ ಈಗ ಜೈಪುರದಲ್ಲಿ ಇಲ್ಲಿ ಹಿಲ್ ಪ್ಯಾಲೇಸ್ ಅಂತ ಇದೆ, 300 ಆನೆಗಳಿದೆ ಇಲ್ಲಿ, 300 ಆನೆ. ಅವರಿಗೆ ಇದು ಫಾರಿನರ್ಸ್ಗೆ ನಮ್ಮ ಇಂಡಿಯನ್ಸ್ಗಿಂತ 10 ಪಾಲು ಇದೆ ಎರಡು ಅಲ್ಲಿ ಎಲಿಫೆಂಟ್ ರೈಡ್ಗೆ. ಆನೆಗಳಿಗೆ ಏನಾಗಿದೆ, ಒಳ್ಳೆ ಇನ್ಕಮ್ ಬರ್ತಾ ಇದೆ, ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ರೆವಿನಲ್ಲಿ ಪರಿಹಾರ ಕಳೆದ ವರ್ಷದ ಪರಿಹಾರವೂ ಇನ್ನೂ ಬಂದಿಲ್ಲ. ಇನ್ನು 1 ವರ್ಷದ ಹಿಂದೆ
ಇನ್ನಾಮೇಲೆ ಅವರು ಏನು ಅರಣ್ಯ ಇಲಾಖೆಯವರು ಮೂರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಏನಂತ ಹೇಳಿದ್ರೆ ಒಂದು ಟ್ರೆಂಚ್, ತದನಂತರ ಸೋಲಾರ್, ಆಮೇಲೆ ಇದು ಎಂತ ರೈಲ್ವೆ ಬ್ಯಾರಿಕೇಡ್ ಬಂತು, ಆಮೇಲೆ ಈಗ ರೋಪ್ ವೇ. ಇವರು ಇದರಲ್ಲಿ ನಾಲ್ಕು ವಿಧಾನಗಳಲ್ಲಿ ಇವರು ಸಕ್ಸಸ್ ಅನ್ನ ಕಂಡಿಲ್ಲ. ಒಂದು ಕೊಡಗಿನಾದ್ಯಂತ ಎಲ್ಲ ಭಾಗಗಳಲ್ಲಿ ಇವರು ಒಂದೇ ರೀತಿಯ ಸಮಾನಾಂತರದಲ್ಲಿ ಟ್ರೆಂಚ್ ಅನ್ನು ಹೊಡೆದಿದ್ರೆ ಇವತ್ತು ಸಕ್ಸಸ್ ಆಗ್ತಿತ್ತು. ಇವರು ಅರ್ಧ ಕುಟ್ಟ ಭಾಗದಲ್ಲಿ ಮಾಡ್ತಾರೆ, ನಾಗರಹೊಳೆ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ನಮ್ಮ ಇಲ್ಲಿ ಬಂದು ಪಾಪ ಈ ಆಡಿಗಳ ಮುಂದೆ ತೆಗಿತಾರೆ, ಇಲ್ಲಿ ಇಲ್ಲಿ ತಿಥಿ ಮೆತ್ತಿದೆ. ಇವರು ಬರೀ ಕೆಡಕನ್ನೇ ಮಾಡೋದಲ್ಲದೆ ಇವರು ಯಾವುದೇ ಜನರಿಗೆ ಒಳ್ಳೇದಾಗುವ ರೀತಿಯಲ್ಲಿ ಯಾವುದೇ ಕೆಲಸಗಳನ್ನು ಕಾರ್ಯಗಳನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇಲ್ಲ. ಅದು ಅಲ್ಲದೆ ಈಗಾಗಲೇ ಸುಮಾರು ಈಗೇನು ಕಳೆದ 6 ತಿಂಗಳಿಂದ ನಾವು 4 ಜನರನ್ನು ಬಲಿ ತಕೊಂಡುಕೊಂಡಿದೆ. ಯಾವ ಹುಲಿ ನೀಡಲಿಕ್ಕೆ ಇವ್ರೇನು ಬರ್ತಾರೆ, ಮಂತ್ರ ಇಟ್ಕೊಂಡು ಒಂದು ಆನೆಯನ್ನು ಕರ್ಕೊಂಡು ನಿಲ್ತಾರೆ. ಇವತ್ತು ಟೆಕ್ನಾಲಜಿ ಸುಮಾರು ಇಂಪ್ರೂವ್ ಆಗಿದೆ. ಮುಂಚೆ ಉದ್ಘಾಟನೆ ಆಯ್ತು, ಹೆಸರಿಗೆ ಮಾತ್ರ ಪನ್ನಂಪೇಟೆ ತಾಲೂಕು ಕಚೇರಿ ಅಂತ ಪನ್ನಂಪೇಟೆ ತಾಲೂಕಲ್ಲಿ ಇದೆ. ಯಾವುದೇ ಕಂದಾಯ ಇಲಾಖೆಯ ಕಚೇರಿಯ ಹೋದ್ರೆ ಯಾವುದೇ ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ. ನಾವು ಏನಾದ್ರೂ ಒಂದು ಚಿಕ್ಕ ನಮ್ಮ ಜಾಗ ನಕಾಸಿಗೋ ಅಲ್ಲ ಯಾರಾದ್ರೂ ಪತ್ರ ಆರ್ಟಿಸಿಗೋ ಹೋದ್ರು ಬಂದೇ ಇಲ್ಲ. ಎಂಸಿ ಕಾಪಿ ಬೇಕಾದ್ರೂ ನಾವು ವಿರಾಜಪೇಟೆಗೆ ಹೋಗ್ಬೇಕು. ಸರ್ವೆ ಇಲಾಖೆ ಬೇಕು, ಏನಾದ್ರು ಪೇಪರ್ ಬೇಕಾದ್ರೆ ಅದು ವಿರಾಜಪೇಟೆಗೆ ಹೋಗ್ಬೇಕು. ಇನ್ನು ಹೆಸರಿಗೆ ನಾವು ಪನ್ನಂಪೇಟೆಯಲ್ಲಿ ತಹಸೀಲ್ದಾರ್ ಆಫೀಸ್ ತೆರೆದು ತಹಸೀಲ್ದಾರ್ ಕೂರಿಸಿ ನಾವು ಇದನ್ನು ತೆರೆದಿದ್ದೀವಿ ಅಂತ, ತಾಲೂಕು ಕಚೇರಿ ತೆರೆದೀವಿ ಅಂತ ಹೆಸರಿಗೆ ಮಾತ್ರ ಇದೆ. ಅದರಿಂದ ನಮ್ಗೆ ಯಾವುದೇ ಪ್ರಯೋಜನ ಆಗ್ತಿಲ್ಲ. ದಯವಿಟ್ಟು ನಮ್ಮ ಸರ್ಕಾರದವರು, ಶಾಸಕರು, ಜಿಲ್ಲಾಧಿಕಾರಿ ಆದಷ್ಟು ಬೇಗನೆ ನಮಗೆ ಈ ಕರ್ತವ್ಯಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಅವರು ಈಗ ಸರ್ಕಾರ ಏನಿದೆ ಜಿಲ್ಲಾಧಿಕಾರವನ್ನು ಗ್ರಾಮಕ್ಕಿಲ್ಲ, ಗದ್ದೆಯಲ್ಲಿ ನಡೆಯಕ್ಕೆ ಹಾಕಿಲ್ಲ, ಯಾವುದೇ ಇದು ಮಾಡ್ತಾರೆ. ಈಗ ಬೆಳೆ ಅಂತ ಹೇಳೋದು ಮಾಡ್ತಾನೆ ಇಲ್ಲ. ಅದಕ್ಕೆ ಬಹಳ ಯಾವ್ದು ಒಂದೂ ಮಡಗ್ತಾ ಇಲ್ಲ. ಇವು ಬಹಳ ಕಷ್ಟ ಆಗ್ಬಿಟ್ಟಿದೆ ಇವರಿಂದ. ಆದ್ರಿಂದ ನಾವೀಗ ಅದಕ್ಕಾಗಿ ಅದ್ರ ಆದಷ್ಟು ಬೇಗ ಅವು ತಡೆ ಮಾಡದಿದ್ರೆ ಉಗ್ರ ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ಬೇಕು. ತಿಳಿಸಿ ಇನ್ನು ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಕೊಡೋದು, ನಮಗೆ ಏನಾದೊಂದು ನಮ್ಮ ಕಂದಾಯ ಇಲಾಖೆ ನಮ್ಗೆ ಏನಾದ ರೆಕಾರ್ಡ್ಸ್ ಬೇಕಾದ್ರೆ ಹೆಸರಿಗೆ ಅಂತ ನಮಗೆ ಪನ್ನಂಪೇಟೆ ತಾಲೂಕು ಅಂತ ಕೊಟ್ಟಿದ್ದಾರೆ. ಆನೆದು ನಮ್ಮ ಪುಟ್ಟ ಬಾಡಗ ಪಂಚಾಯತಿ ವ್ಯಾಪ್ತಿಯಲ್ಲಿರತಕ್ಕಂಥ ಫಾರೆಸ್ಟ್ ಬೆಲ್ಟಲ್ಲಿ ಆದಷ್ಟು ಬೇಗನೆ ಅದನ್ನು ಮಾಡಿ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟಿಕೊಡ್ಬೇಕು. ನಮಗೆ ರೈತರ ಯಾವುದೇ ಬೆಳೆ ನಮಗೆ ಸಿಗ್ತಾ ಇಲ್ಲ. ಸರ್ಕಾರ ತಕ್ಕಂತ ಕೊಡತಕ್ಕಂಥ ಪರಿಹಾರ ಸಮೇತ ನಮ್ಗೆ ತುಂಬಾ ಕಡಿಮೆ ಇದೆ. ಅದಕ್ಕಾಗಿ ದಯವಿಟ್ಟು ಇದನ್ನೊಂದು ಮಾಡಿ ಅದರ ಒಂದೊಂದು ತೋಟನೇ ನಾಶ ಆಗ್ತಾ ಇದೆ, ನಿರ್ವಹಣೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ. ನಾವು ಪುಟ್ಟದಿಂದ ಬರೋಕಾದ್ರೆ 35 ಕಿಲೋಮೀಟರ್ ಬರ್ಬೇಕು ಪನ್ನಂಪೇಟೆಗೆ. ಬಂದು ಕೇಳುವಾಗ ಈ ಪೇಪರ್ ಇಲ್ಲ, ಆ ಪೇಪರ್ ಇಲ್ಲಿ ಸಿಕ್ಕೋದ್ರೆ ನೀವು ವಿರಾಜಪೇಟೆಗೆ ಹೋಗಿ ಅಂತ ಹೇಳ್ತಾರೆ. ನಾವು ಪುನಃ ಇನ್ನೊಂದು ಬಸ್ ಹತ್ತಿ ವಿರಾಜಪೇಟೆಗೆ ಹೋಗ್ಬೇಕು. ಆ ಪರಿಸ್ಥಿತಿ ಬಂದಿದೆ. ಅದನ್ನು ಆದಷ್ಟು ಬೇಗನೆ ಸರ್ಕಾರ ಈ ನಿರ್ವಹಣೆ ಕೈಗೆತ್ತಿಕೊಂಡು ನಡೆಸಿಕೊಡ್ಬೇಕು. ಇದು ಕೇಳಿಕೊಡ್ತೀವಿ ಅಂದ್ರೆ ಬೌಂಡ್ರಿಲಿ ಇರೋರ್ನ ಅಂದ್ರೆ ಬೌಂಡ್ರಿ ಅಂತ ಹೇಳಿದ್ರೆ ಬಡನ ಎಲ್ಲಾ ಜನ ಸೇರಾಯ ಆಯ್ತು. ಇವ್ರನ್ನಲ್ಲಿ ಓಡಿಸ್ಲಿಕ್ಕೆ ಅಂತ ಹುನ್ನಾರ ಸರ್ಕಾರನೇ ಮಾಡ್ತಾ ಇದೆ ಅನ್ನೋದು ಅನಿಸ್ತಾ ಇದೆ. ಪ್ರಾಣಿಗಳ ಮುಖಾಂತರ ಬೇರೆ ಯಾರು ಬೇಡ, ಸರ್ಕಾರ ಪೊಲೀಸ್ ಬೇಡ, ಆರ್ಮಿ ಬೇಡ, ನಕ್ಸಲೈಟ್ಸ್ ಬೇಡ, ಯಾರು ಬೇಡ. ಅದನ್ನು ಮಾಡಿರ್ತಕ್ಕಂತ ಇಪಿಟಿ ಎಲಿಫೆಂಟ್ ರಂಚ್ ಇದೆ ಅಲ್ಲ, ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಮೇಲ್ಗಡೆ ಇದು ಮಾಡಿ. ಆಗ ಇದನ್ನ ಅದನ್ನ ದಾಟಿ ಅದರೊಳಗೆ ಇಳಿದು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆನೆ ಕಾಡಮ್ಮಿಗಳಿಗೆಲ್ಲ. ಅದು ಆಗ ಆದಷ್ಟು 100 to 95 ಪಾಲು ನಿರ್ವಹಣೆ ಮಾಡಬಹುದು. ಇಲಾಖೆಯ ಅಧಿಕಾರಿಗಳೊಟ್ಟಿಗೆ ಸಂಪರ್ಕ ಸಾಮೀಲಾಗಿದ್ದಾರೆ. ಅದರಿಂದ ಇವತ್ತು ಕೊಡಗಿಗೆ ಮಾರಕ ಆಗಿದ್ದಾರೆ, ಅದರಿಂದ ಇವರಿಂದಲೂ ಮಾರಕ ಆಗ್ತದೆ. ತಾಲೂಕು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.